ಕಥೆಯ ತನ್ಮಧ್ಯದಲ್ಲಿ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಗುರುಗಳ ಪಾದಾರವಿಂದಕ್ಕೆ ಇರಗಿ ಚಾತುರ್ಮಾಸದ ಪ್ರಯುಕ್ತವಾಗಿ ನಮ್ಮೆಲ್ಲ ಕಲಾವಿದರನ್ನು ಕರೆಸಿ ಸುಂದರ ಸಂಜೆಯ ಈ ಭವ್ಯ ರಂಗವೇದಿಕೆಯಲ್ಲಿ ಭೀಷ್ಮ ವಿಜಯ ಎಂಬ ಆಖ್ಯಾನವನ್ನು ಆಡುವರೇ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಗುರುಗಳಿಗೂ ಮಠದ ಸರ್ವ ಪದಾಧಿಕಾರಿಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಮೊದಲಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಸಂಯೋಜನೆಯ ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಸಹಕಾರವನ್ನು ನೀಡಿರುವಂಥ ಹಿರಿಯ ಕಲಾವಿದರಾಗಿರುವಂಥ ಶ್ರೀ ಬಳಕೂರು ಕೃಷ್ಣಯ್ಯಜಿ, ಆರ್ಗೋಡು ಮೋಹನ್ದರ್ಶನೆ, ಮೂರೂರು ನಾಗೇಂದ್ರ ಭಟ್ ಹಾಗೂ ವಿಶ್ವನಾಥಾಚಾರ್ಯ ತುಂಬಟ್ಟು, ಹಿಮ್ಮೇಳದಲ್ಲಿ ಸಹಕಾರವನ್ನು ನೀಡಿರುವ ಕೋಟಾ ಶಿವನಂ, ಸುನೀಲ್ ಭಂಡಾರಿ ಕಡತೋಕ, ಕುಮಾರ್ ಆದಿತ್ಯ, ಕುಮಾರ್ ಅಭಿಷೇಕ ಹಾಗೂ ಪ್ರದೀಪ್ ಸಾಮಗ ಇವರೆಲ್ಲರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಮಠದ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಒಳ್ಳೆಯದಾಗಿ ನೆರವೇರಬೇಕಾದ್ರೆ ಅಭಿಮಾನಿ ಬಂಧುಗಳು ಬೇಕು. ಅಭಿಮಾನ ಒಂದೇ ಇದ್ರೆ ಸಾಲದು. ಪ್ರಜ್ಞಾವಂತ ಪ್ರೇಕ್ಷಕರನ್ನು ಕರೆಯಲ್ಪಡಿಸುವುದು ಯಾಕೆಂದ್ರೆ ನಾನಿಲ್ಲಿ ತಿಳಿದ ಹಾಗೆ ಹಲವಾರು ಕಡೆಯಲ್ಲಿ ಭಾಗವತಿಕೆಯನ್ನು ಮಾಡಿದ್ದೇನೆ. ಇಲ್ಲಿಯ ವಿಶೇಷತೆ ಏನಂದರೆ ಯಾವುದು ಸೂಕ್ಷ್ಮವಾಗಿ ಗ್ರಹಿಸಿ ಅಭಿಮಾನದ ನಿಮ್ಮ ಕರತಾಡನ ಮಾಡ್ತಾ ಇದ್ದೀರಿ. ಭಾಮಿನಿ ನಾವು ಹೇಳ್ಬೋದು, ಆ ಭಾಮಿನಿಯಲ್ಲಿ ಹೇಳುವ ಏನು ಸತ್ವಗಳುಂಟು ಅದನ್ನು ನಾವು ಪ್ರದರ್ಶಿಸಿದಾಗ ಸರಿಯಾದ ಫಲ ನಮಗೆ ಸಿಗ್ತದೆ ಎಂಬುದು ನಾನು ಇವತ್ತಿನ ವೇದಿಕೆಯಲ್ಲಿ ಕಂಡುಕೊಂಡಿದ್ದೇನೆ. ಇವಾಗಿನ ಭಾಗವತರಲ್ಲಿ ಒಂದು ವಿಶೇಷತೆ ಉಂಟು, ಮಾರುದ್ಧ ರಾಗ ಹಿಡಿದ್ರೆ ಚಪ್ಪಾಳೆ ತರ್ತಾರೆ, ಅದಲ್ಲ. ಆ ಸಾಹಿತ್ಯದಲ್ಲಿ ಏನು ಸತ್ವ ಉಂಟೋ ಅದನ್ನು ನಾವು ಅರಿತು ಅನುಭವಿಸಿ ಹಾಡಿದಾಗ ಅದು ಪರಮಾತ್ಮನಿಗೆ ಮುಟ್ತದೆ, ಅದರಿಂದ ನಿಮ್ಮಿಂದ ನಮಗೆ ಪ್ರತಿಫಲ ಸಿಗ್ತದೆ ಎಂಬುದು ಇವತ್ತು ಸ್ಪಷ್ಟವಾಗಿದೆ. ನನ್ನ ಬಾಲ್ಯದ ಧನ್ಯತೆ ಎಂಬುದಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಇಂಥ ಒಂದು ಪ್ರಜ್ಞಾವಂತ ಪ್ರೇಕ್ಷಕರು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಆನಂದಿ ಪ್ರೋತ್ಸಾಹಿಸಿದೆ. ತಮಗೆಲ್ಲ ನಮ್ಮೆಲ್ಲ ಕಲಾವಿದರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳುತ್ತಾ ವೇದಿಕೆಯನ್ನು ಇವತ್ತಿನ ವ್ಯವಸ್ಥಾಪಕರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾ.